ಪಾವಗಡ ತಾಲೂಕಿನ ಮುಗ್ದಾಳ ಬೆಟ್ಟ ಗ್ರಾಮದ ಅನುದಾನಿತ ರಾಷ್ಟ್ರ ಪ್ರಗತಿ ಪ್ರೌಢಶಾಲಾ 90 ಮಕ್ಕಳಿಗೆ ವಿಧಾನಸಭಾ ಚುನಾವಣೆ ಅಂಕ್ಯಾಂಶ ಅಭ್ಯರ್ಥಿ ರಾಮಚಂದ್ರ ಅವರಿಂದ ನೋಟ್‌ಬುಕ್ಸ್ ಬ್ಯಾಗ್ ವಿತರಣೆ ಮಾಡಲಾಯಿತು. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕೆಯಲ್ಲಿ ಪ್ರೋತ್ಸಾಹಿಸಬೇಕು ಎಂಬುದು ನನ್ನ ಆಸೆಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ವೈಯಕ್ತಿಕವಾಗಿ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕ ಸಮವಸ್ತ್ರ ನೀಡುತ್ತಿದ್ದೇನೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಎಂದು ಯಾರು ಬೇಸರ ಪಡುವ ಅಗತ್ಯವಿಲ್ಲ. ಉನ್ನತ ಹುದ್ದೆಯಲ್ಲಿರುವವರು ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳೇ. ಇನ್ನು ತಾಲೂಕಿನ ಜನರ ಆಶೀರ್ವಾದದಿಂದ ಮುಂದಿನ ನಾನು ಇನ್ನೂ ಹೆಚ್ಚಿನದಾಗಿ ಜನರ ಸೇವೆ ಮಾಡಲು ಸಿದ್ಧನಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಶಿವರಾಜು, ಆನಂದಪ್ಪ, ಗೋವಿಂದರೆಡ್ಡಿ, ಲಕ್ಷ್ಮಣ್ ಮೂರ್ತಿ, ಹನುಮಪ್ಪ, ತಿಮ್ಮಸ್ವಾಮಿ, ನರಸಿಂಹಪ್ಪ, ಸಣ್ಣರಾಮಪ್ಪ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಇದ್ದರು. ಎನ್ಕೆಎಸ್ ಟಿವಿ 4 ನ್ಯೂಸ್ ರಿಪೋರ್ಟರ್ ಅನಿಲ್ ಯಾದವ್, ಪಾವಗಡ. ಮತ್ತು ಪೋಷಕರ ಸಹಕಾರ, ಗ್ರಾಮಸ್ಥರ ಸಹಕಾರ ಹೊಂದಿದ್ರೆ ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ಮತ್ತು ಶಿಕ್ಷಣವನ್ನು ಕೊಡುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಈ ವೇದಿಕೆಯಲ್ಲಿ ಹೇಳ್ತಾ, ಈಗ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರಪ್ಪ ಸರ್ ಅವರನ್ನು ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಮತ್ತು ಪೋಷಕರ ಪರವಾಗಿ ಒಂದು ಸರಳ ಸನ್ಮಾನವನ್ನು ಹಂಚಿಕೊಳ್ತೀವಿ. ದಯವಿಟ್ಟು ಸ್ವೀಕರಿಸಬೇಕು. ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆ ತುಂಬ ಕಷ್ಟ ಇದೆ. ಏನಾದರೂ ಅಲ್ಲಿ ಯೂನಿಫಾರ್ಮ್ಸು, ಬುಕ್ಸು, ಬ್ಯಾಗ್ಸು ಎಲ್ಲದಕ್ಕೂ ಕೊರತೆ ಇದೆ ಅಂತೇಳಿ. ಆವಾಗ ನಾನು ಇದೇ ತಾಲೂಕಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಬಂದುಬಿಟ್ಟು ನನ್ನ ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಕಷ್ಟ ಎಲ್ಲ ಗೊತ್ತಾಗಿರೋದ್ರಿಂದ ನಾನು ಈ ಸ್ಕೂಲ್ನ ಆಯ್ಕೆ ಮಾಡಿಕೊಂಡು ಈ ಸ್ಕೂಲ್ಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಬ್ಯಾಗು, ಸ್ಕೂಲ್ ಇದು ಬುಕ್ಸು, ಆಮೇಲೆ ಪೆನ್ನು, ಪೆನ್ಸಿಲು ಹೆಲ್ಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಮೂಲಭೂತ ಸೌಕರ್ಯ ತೊಂದರೆ ಇರುತ್ತೆ, ಹಾಗಾಗ್ಬಿಟ್ಟು ನಾನು ಈ ಮಕ್ಕಳಿಗೆ ಸ್ವಲ್ಪ ನಾನೇನಾದರೂ ಮಾಡ್ಬೋದು, ಮಾಡಿದರೆ ಹೆಲ್ಪ್ ಆಗ್ಬೋದಾ ಅಂತ ನನ್ನ ಮನಸ್ಸಲ್ಲಿ ಬಂದುಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ. ನಾನು ಈ ಮಕ್ಕಳೆಲ್ಲ ಮುಂದೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಂತ ಏನು ನೆಗ್ಲೆಕ್ಟ್ ಆಗ್ಬೇಡಿ ನೀವು. ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಮುಂದೆ ತುಂಬ ದೊಡ್ಡ ದೊಡ್ಡ ಕಂಪ್ನಿಯಲ್ಲ ಕೆಲಸ ಮಾಡಬೇಕು, ಸರ್ಕಾರಿ ನೌಕರಿ, ಆಮೇಲೆ ಕೇಂದ್ರ ಸರ್ಕಾರಿ ನೌಕರಿ, ಆಮೇಲೆ ಸುಮಾರು ಪ್ರೈವೇಟ್ ಕಂಪ್ನಿ, ದೊಡ್ಡ ದೊಡ್ಡ ಕಂಪ್ನಿಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗ್ಬಿಟ್ಟು ಇವರೇನು ಅಷ್ಟು ಕಡಿಮೆ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇನು ಕಡಿಮೆ ಇಲ್ಲ, ಇವರು ತುಂಬ ಚೆನ್ನಾಗಿದೆ, ಮುಂದುವರಿತಾರೆ ಅಂತ ನನ್ನ ಭಾವನೆ.